ರೂಪಾಯಿಗೆ ಮಾಂಸವನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ 700-800 ರೂಪಾಯಿಗೆ ನಾವು ಕೊಡ್ತಾ ಇದ್ದೀರಿ ಮಾಂಸವನ್ನ ರೆಸ್ಟೋರೆಂಟ್ಗೆ. ಆದ್ರೆ ಇವರು ಅಬ್ದುಲ್ ರಜಾಕ್ ಅವರು ಒಂದು 5-6 ಜನ ಸೇರ್ಕೊಂಡು ಇವರು ರಾಜಸ್ಥಾನದಿಂದ ನಾಯಿ ಮಾಂಸವನ್ನ ತರಿಸಿ ಇದು ಕುರಿ ಮಾಂಸ ಅಂತ ನಂಬಿಸಿ ಇಲ್ಲಿ ವ್ಯಾಪಾರವನ್ನ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇದರಿಂದ ತೀವ್ರ ಸಂಕಷ್ಟ ಆಯ್ತು ಮತ್ತು ಅನುಮಾನ ಕೂಡ ಉಂಟಾಯ್ತು. ಹೌದು, ನಾನು ಸದ್ಯದ ಪ್ರದೇಶ ಪರಿಸ್ಥಿತಿ ಇರೋದ್ರಿಂದ ಅವ್ರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಯಾಕಂದ್ರೆ ಈಗ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಆ ಒಂದು ಪಾರ್ಸೆಲ್ಗಳ ಓನರ್ ಆಗಿರ್ತಕ್ಕಂಥ ಅಬ್ದುಲ್ ರಜಾಕ್ ಅವರ ಬಳಿ ಮಾಹಿತಿಯನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇದು ರೈಲ್ವೆ ಇಲಾಖೆಯಿಂದ ಬಂದಿದ್ದ ಮಾಡ್ತಾ ಇರುವಂಥದ್ದು. ಸೊ ಅದಕ್ಕೆ ಅವರು ಸ್ಪಷ್ಟನೆ ಕೊಡ್ತಾ ಇದ್ದಾರೆ, ಇದು ಬೇರೆ ರೀತಿಯ ತಳಿ ಆಗಿರೋದ್ರಿಂದ ರಾಜಸ್ಥಾನದಲ್ಲಿ ಬೆಳೆದಂತ ತಳಿಯಿಂದ ವ್ಯತ್ಯಾಸಗಳಿರುತ್ತೆ. ಸೊ ಬಾಲ ಆ ರೀತಿ ಬಂದಿರೋದ್ರಿಂದಲೇ ಅದು ನಾಯಿ ಮಾಂಸ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ನಾವು ಕಾನೂನುಬದ್ಧವಾಗಿ ಪರ್ಮಿಷನ್ ಅನ್ನು ತಗೊಂಡು ಅಗತ್ಯ ದಾಖಲೆಗಳ ಮೂಲಕ ನಾವು ಪಾರ್ಸೆಲ್ ಅನ್ನ ತೆಗೆದುಕೊಳ್ತಾ ಇದೀವಿ. ಇದು ಯಾವಾಗಲೂ ಕೂಡ ನಡೀತಾ ಇರುತ್ತೆ. ಸೊ ಇದನ್ನ ಹಿಂದೂ ಪರ ಸಂಘಟನೆಗಳಾದಂತ ಪುನೀತ್ ಕೆರೆಹಳ್ಳಿಯವರು ಏನು ಒಂದು ಆಮಿಷವನ್ನು ಹೊಡೆದ್ರು, ಒಂದು ಲಂಚವನ್ನ ಕೇಳಿದ್ರು, ಆದ್ರಿಂದ ಅವರು ಈ ರೀತಿ ಮಾಡ್ತಾ ಇದಾರೆ ಅಂತಕ್ಕಂತ ಒಂದು ಸ್ಪಷ್ಟನೆಯನ್ನು ಕೂಡ ಅವರು ಕೊಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಒಟ್ಟಾರೆ ಈಗ ಸದ್ಯಕ್ಕೆ ಸ್ಥಳೀಯ ಪೊಲೀಸರು, ಆಹಾರ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಎಲ್ಲಾ ಪಾರ್ಸೆಲ್ಗಳನ್ನು ಚೆಕ್ ಮಾಡಬೇಕು ಅಂತಕ್ಕಂಥ ಆಗ್ರಹ ಈಗ ಕೇಳಿ ಬರ್ತದೆ. ಯಾಕಂದ್ರೆ ಬರೀ 1-2 ಬಾಕ್ಸ್ ಗಳನ್ನ ಚೆಕ್ ಮಾಡಿ ಬಿಟ್ಟುಕೊಳ್ಳೋದಲ್ಲ, ಎಲ್ಲಾ ಬಾಕ್ಸ್ ಗಳನ್ನು ಕೂಡ ಚೆಕ್ ಮಾಡಿದ್ರೆ ಮಾತ್ರ ಇಲ್ಲಿ ಆಗಿರ್ತಕ್ಕಂಥ ಸತ್ಯಾಂಶ ಕಂಡು ಬರುತ್ತೆ. ಇದು ಯಾವ ಮಾಂಸ, ಇಲ್ಲಿ ಸದ್ಯದ ಪರಿಸ್ಥಿತಿ ಈ ರೀತಿ ಇರುವಂತದ್ದು. ಕಂಪ್ಲೇಂಟ್ ಯಾರು ಇಲ್ಲ ಸರ್, ಇಲ್ಲಿ ಸರ್ಜಿ ಕಂಪ್ಲೇಂಟ್ ಯಾರು ಇಲ್ಲ, ಕಂಪ್ಲೇಂಟ್ ಯಾರು ಇಲ್ಲ ಸರ್ಜಿ. ಊಟ ಅವ್ರು ಬಂದಿದ್ದೀನಿ, ಒಂದು ಸ್ಯಾಂಪಲ್ ಕೊಡ್ತೀನಿ, ತಗೊಳ್ಳಿ ಮಾಡ್ಕೊಳ್ಳಿ. ಒಳಗೆ ಓಪನ್ ಮಾಡಿ ಸ್ವಲ್ಪ ಹಿಂದೆ ಬಡಲ್ಲ, ಮುಂದೆ ಬರ್ತೀನಿ. ಮಾತಾಡಿದ್ರು ಹುಷಾರ ಕಡೆ ಬರ್ರಿ ಹೇಳ್ತೀನಿ. ಮಾಂಸ ಕರೆಕ್ಟ್ ಬರ್ತಾ ಇದೆಯಾ ಅದ್ರೊಳಗೆ ಐಸ್ ಕ್ಯೂಬ್ ಹಾಕ್ಬೋದ ಲೀಗಲಿ ಸರ್? ನಾನು ಅದಕ್ಕೆ ಕೇಳ್ತಿಲ್ಲ, ಮಾಂಸದೊಳಗಡೆ ಐಸ್ ಕ್ಯೂಬ್ ಹಾಕ್ಬೋದಾ? ಈ ರೀತಿ ಪ್ಯಾಕ್ ಮಾಡ್ಬೋದಾ ಸರ್? ನಾಯಿ ಮಾಂಸ ಬಿಟ್ಬಿಡಿ, ಪ್ಯಾಕ್ ಆ ರೀತಿ ಮಾಡ್ಬೋದಾ ಮಾಂಸನ? ಅವ್ರ ಹತ್ರ ಏನಾದ್ರೂ ನೀವು ನಿಮಗೆ ಆಹಾರ ಇಲಾಖೆಯಲ್ಲಿ ಈ ರೀತಿ ರಫ್ತು ಮಾಡೋದಕ್ಕೆ ಅವಕಾಶ ಇದೆಯಾ? ಸೀಸ್ ಮಾಡಿ ಸರ್, ಅದನ್ನ ಪ್ರಾಡಕ್ಟ್ ಸೀಸ್ ಮಾಡಿ, ಪ್ರಾಡಕ್ಟ್ ಸೀಸ್ ಮಾಡಿ ಸರ್. ಅವ್ರಿಗೆ ಸೀಸ್ ಮಾಡಿ ಎಲ್ಲ ಮಾಡ್ತೀವಿ ಆಯ್ತಾ? ಸ್ಯಾಂಪಲ್ ತಗಲಿ ಸುಮ್ಮನೆ
ಇವರೇ ರಜಾಕ ಆ ಬಾಕ್ಸ್ ತೆಗ್ರಿ ಅದು ಅದು ಹಿಂದದು ಹಿಂದದು ಅದಲ್ಲ ಓಪನ್ ಮಾಡ್ರಿ ಸರ್ ಅದು ಓಪನ್ ಮಾಡಿ ನಾನು ಕೇಳ್ತಿರೋದು ಬರೀ ನ್ಯೂಟ್ರಿಷನ್ ಮಾತ್ರ ಅಲ್ಲ ಬಾಕ್ಸ್ ಪ್ಯಾಕಿಂಗ್ ಕರೆಕ್ಟ್ ಇದೆಯಾ ಅದ್ರಲ್ಲಿ ಐಸ್ ಕ್ಯೂಬ್ ಹಾಕಿರೋದು ಕರೆಕ್ಟ್ ಇದೆ ಎಲ್ಲೇ ಚೆಕ್ ಮಾಡಿ ದೂರ ಇರ್ತೀರಿ ಈಗ ಮಟನ್ ಅಂದ್ರೆ ಮಟನ್ ಮಟನ್ ತಗೋ ನನ್ನ ಮಾತುಗಳು ಅದು ಗೋಟಿಯಪ್ಪ ಅದು ಗೋಟಿ ಮಟನ್ ಇದ್ರಲ್ಲೇ ಕೊಡಪ್ಪ ಓಕೆ ಗೋಟಿ ಬಂದಿರೋ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ